ಕೋಟೆನಾಡಿನಲ್ಲಿ ಇಂದು ಅಹಿಂದ ಸಮುದಾಯಗಳ ಒಗ್ಗಟ್ಟು ಪ್ರದರ್ಶನ ನಡೆಯಲಿದೆ. ಚಿತ್ರದುರ್ಗದಲ್ಲಿ ಶೋಷಿತರ ಜಾಗೃತಿ ಹೆಸರಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ನೋಡಿ, ಬಹಳ ದೊಡ್ಡ ಕಾರ್ಯಕ್ರಮ ಇದು. ಸರ್ಕಾರ ರಚನೆ ಆದಮೇಲೆ ಅಂದರೆ ಒಂದೊಂದು ಸಮುದಾಯಗಳು ಆಯಾ ಸಮುದಾಯಗಳನ್ನು ಮುನ್ನೆಲೆಗೆ ತರುವಂಥದ್ದು ಮತ್ತು ಅವರಿಗೆ ಆಗಿರುವಂಥ ಅನ್ಯಾಯವನ್ನು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುವಂಥ ಒಂದು ಕಾರ್ಯಕ್ರಮ. ಅದು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಇದನ್ನು ಆಯೋಜನೆ ಮಾಡಿದ್ದಾರೆ. ಮಾದಾರ ಚೆನ್ನಯ್ಯ ಗುರುಪೀಠದ ಬಳಿ ಬೃಹತ್ ಕಾರ್ಯಕ್ರಮಕ್ಕೆ ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಪೂನಾ ರಸ್ತೆಯಲ್ಲಿರುವಂಥ 150 ಎಕರೆ ಮೈದಾನದಲ್ಲಿ ಎಲ್ಲ ತಯಾರಿಯಾಗಿದೆ. ಸಮಾವೇಶದಲ್ಲಿ ಜಾತಿಗಣತಿ ಅನುಷ್ಠಾನ, ಹಕ್ಕೊತ್ತಾಯ ಮಂಡನೆ ಚರ್ಚೆ ಆಗುತ್ತೆ, ಒಬಿಸಿ ಮಹಿಳಾ ಮೀಸಲಾತಿ. ಕಾಂತರಾಜು ಅವರ ವರದಿಯನ್ನು ಕೂಡ ಈ ಬಾರಿ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಸಮಾವೇಶದ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ ಈ ಅಹಿಂದ ಅಂದರೆ ಶೋಷಿತ ವರ್ಗಗಳ ಒಕ್ಕೂಟ ಈಗ ಮುಂದಾಗಿದೆ. ಸೊ ಚಿತ್ರದುರ್ಗದಲ್ಲಿ ಬಹಳ ದೊಡ್ಡದ ಸಮಾವೇಶ ನಡೆಯುತ್ತೆ ಇವತ್ತು. ಎಲ್ಲ ಸಿದ್ಧತೆಗಳು ನಡೆದಿದೆ, ಅಂತಿಮ ಸಿದ್ಧತೆಗಳು. ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಬೆಂಗಳೂರು ಪುಣೆ ಹೈವೇ ಇದೆ, ಎಲ್ಲಾದರೂ ಪಕ್ಕದಲ್ಲಿ 150 ಎಕರೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನೋಡಿ, ಜಾತಿಗಣತಿ ಈ ತಿಂಗಳ 31 ಲಾಸ್ಟು ಜಯಪ್ರಕಾಶ್ ಹೆಗಡೆ ಅವರ ಒಂದು ಅಧಿಕಾರ ಅವಧಿ. ಹಾಗಾಗಿ ಸಿದ್ದರಾಮಯ್ಯನವರು ಒಪ್ಪಿದರೆ ಈಗ ಆ ಒಂದು ಜಾತಿ ವರದಿ ಸಲ್ಲಿಕೆಯಾಗುತ್ತೆ. ಬಟ್ ಅದರದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ, ಮತ್ತು ಹಕ್ಕೊತ್ತಾಯವನ್ನು ಮಂಡನೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಬಿಸಿ ಮಹಿಳಾ ಮೀಸಲಾತಿ, ಶೋಷಿತ ಅಭಿವೃದ್ಧಿಗೆ ಅನುದಾನಕ್ಕೆ ಬೇಡಿಕೆನ ಇಡುವುದು, ಈ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗಲಿದ್ದಾರೆ. ಸಮಾವೇಶಕ್ಕೆ ಆಗಮಿಸುವಂತಹ ಜನರಿಗೆ ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಈ ಅಹಿಂದ ಸಮಾವೇಶ ಸಾಕ್ಷಿಯಾಗಲಿದೆ. ನೋಡಿ, ಅಹಿಂದ ನಾಯಕ ಅಂತಂದರೆ ಅದು ಕರ್ನಾಟಕದಲ್ಲಿ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯನವರು ಅಂತ ಕರೀತಾರೆ. ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದ ಅಂದರೆ ದಲಿತ, ಈ ಮೂರು ಸಮುದಾಯಗಳನ್ನು ಒಟ್ಟುಗೂಡಿಸಿ ನಡೆಸ್ತಾ ಇರುವಂಥ ಒಂದು ದೊಡ್ಡ ಸಮಾವೇಶ ಇದು. ಅದರಲ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಅಂತ ಹೇಳಿದ್ರೆ, ಈಗ ಜಾತಿ ಗಣತಿದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಯಾಕಂದರೆ ಮೇಲ್ವರ್ಗಗಳು ಜಾತಿ ಗಣತಿ ಬಿಡುಗಡೆ ಮಾಡಬಾರ್ದು ಅನ್ನುವಂಥ ಒತ್ತಾಯವನ್ನು ಏನು ಮಾಡ್ತಾ ಇದ್ದಾವೆ. ಅದರಲ್ಲೂ ಕೂಡ ಈಗ ಹಿಂದುಳಿದ ಸಮುದಾಯಗಳು, ಶೋಷಿತ ಸಮುದಾಯ, ದಲಿತ ಸಮುದಾಯ ಜಾತಿ ಗಣತಿ ಬಿಡುಗಡೆ ಆಗಲೇಬೇಕು ಅಂತ ಏನು ಪಟ್ಟು ಹಿಡಿದಿದ್ದಾವೆ. ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರಲ್ಲೂ ಮಧ್ಯ ಕರ್ನಾಟಕ, ಚಿತ್ರದುರ್ಗ ಅದ ಅಂತಂದರೆ ಮಧ್ಯ ಕರ್ನಾಟಕ ಭಾಗ, ಇಲ್ಲಿ ಕಾರ್ಯಕ್ರಮ ಮಾಡ್ತಿರೋದ್ರಿಂದಾಗಿ ಇದು ರಾಜಕೀಯವಾಗೂ ಕೂಡ ಹೆಚ್ಚು ಕಾವನ್ನು ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಚಿತ್ರದುರ್ಗದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಈಗ ಲೋಕಸಭೆ ಚುನಾವಣೆ ಕೂಡ ಹತ್ತಿರ ಬರ್ತಿದೆ, ಅದರಲ್ಲೂ ಮಧ್ಯ ಕರ್ನಾಟಕ ಭಾಗದಲ್ಲೇ ಈ ಅಹಿಂದ ಸಮಾವೇಶ ಆಯೋಜನೆಗೊಂಡಿದೆ. ಇವರ ಪ್ರಮುಖವಾದಂಥ ಬೇಡಿಕೆ ಏನು, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾಗಿ ಮೂಡಿ ಬರ್ಬೋದಾ, ಅದರ ಜೊತೆಗೆ ಏನೆಲ್ಲ ಲಾಭ ನಷ್ಟದ ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ ಅಂತ? ಪ್ರಭು, ಇವತ್ತು ಚಿತ್ರದುರ್ಗದಲ್ಲಿ ಬೃಹತ್ ಶೋಷಿತ ವರ್ಗಗಳ ಒಕ್ಕೂಟದಿಂದ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಅಂದರೆ ಇದು ಶೋಷಿತ ವರ್ಗಗಳ ಒಕ್ಕೂಟದ ಸಮಾವೇಶ, ಅಂದರೆ ಅಹಿಂದ ಸಮಾವೇಶ. ಅಲ್ಪಸಂಖ್ಯಾತರು, ಹಿಂದುಳಿದವರು, ಹಾಗೆ ದಲಿತ ಸಮುದಾಯಗಳನ್ನು ಒಟ್ಟುಗೂಡಿಸಿ ಅವರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಯಾಕೆಂದರೆ ಇವತ್ತು ಇಡೀ ರಾಜ್ಯದಲ್ಲಿ ದೊಡ್ಡ ಸಮುದಾಯ ನಮ್ಮದು, ಹಾಗಾಗಿ ಅದನ್ನು ಅದರ ಒಂದು ಸಂದೇಶವನ್ನು ನಾವು ನಾಡಿಗೆ ಕೊಡಬೇಕು, ರಾಜ್ಯದ ರಾಜಕಾರಣಿಗಳಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಪೀಠದ ಪಕ್ಕದ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ಸುಮಾರು, ಯಾಕೆಂದರೆ ಇದೊಂದು ಬೃಹತ್ ಕಾರ್ಯಕ್ರಮ, ಇದರ ಹಿಂದೆ ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅಂತ ಕೂಡ ಹೇಳಬಹುದು. ಯಾಕೆಂದರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಪ್ರಮುಖವಾಗಿ ಶೋಷಿತ ವರ್ಗಗಳ ಒಕ್ಕೂಟದಿಂದ ಆಯೋಜನೆ ಮಾಡಿರುವಂಥ ಈ ಸಮಾವೇಶ ಪ್ರಮುಖವಾಗಿ ಒಂದು ಕಡೆ ಜಾತಿ ಗಣತಿ ಏನಿದೆ, ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರು ಮಾಡಿಸಿದ್ದಂತಹ ಜಾತಿ ಗಣತಿ ವರದಿ ಏನಿದೆ ಈಗ ಸಂಪೂರ್ಣವಾಗಿದೆ. ಅದನ್ನು ಈಗ ಮತ್ತೆ ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ, ಹಾಗಾಗಿ ಇದನ್ನು ತಕ್ಷಣ ನೀವು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನು ಈ ಸಮಾವೇಶದಲ್ಲಿ ತೆಗೆದುಕೊಳ್ಳಲಾಗತ್ತೆ.
ಹಾಗೆ ಓಬಿಸಿ ಮಹಿಳಾ ಮೀಸಲಾತಿಯನ್ನ ಕೊಡಬೇಕು, ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ಅನ್ನುವಂಥದ್ದು ಕೂಡ ಇದರ ಹಿಂದೆ ಇದೆ. ಹಾಗೆ ಮಹಿಳೆ ಓಬಿಸಿ ಮಹಿಳೆಯರಿಗೆ, ಹಿಂದುಳಿದ ವರ್ಗಗಳ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಕೂಡ ಈ ಸಮಾವೇಶದ ಮೂಲಕ ಮಾಡಲಾಗತ್ತೆ. ಪ್ರಭು, ನಾವು ನೋಡ್ತಾ ಇರಬಹುದು, ಇದು ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಶ್ರೀಗಳ ಪೀಠದ ಪಕ್ಕದಲ್ಲಿರುವಂತಹ ಒಂದು ಕಾರ್ಯಕ್ರಮ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈಗ ನಾವು ನೋಡ್ತಾ ಇರುವಂಥದ್ದು ಪ್ರಮುಖ ವೇದಿಕೆ, ಶೋಷಿತರ ಜಾಗೃತಿಗಾಗಿ ರಾಜ್ಯ ಮಟ್ಟದ ಸಮಾವೇಶ ಹೆಸರಿನಲ್ಲಿ ಈ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಅಂದರೆ ಪರೋಕ್ಷವಾಗಿ ಹೈಂದ ಸಮಾವೇಶ ಇದು. ಪ್ರಮುಖ ವೇದಿಕೆಯಲ್ಲಿ ಸುಮಾರು 200 ಜನ ಗಣ್ಯರಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶಾಸಕರಿರ್ಬೋದು, MLCಗಳಿರ್ಬೋದು, ಹಾಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಕುಳಿತುಕೊಳ್ಳೋದಕ್ಕೆ ಪ್ರಧಾನ ವೇದಿಕೆಯಲ್ಲಿ 200 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ವೇದಿಕೆಯ ಬಲಭಾಗದಲ್ಲಿರಬಹುದು, ಹಾಗೆ ವೇದಿಕೆಯ ಎಡಭಾಗದಲ್ಲೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸುಮಾರು 10 ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆಗಳನ್ನು ಶೋಷಿತ ವರ್ಗಗಳ ಒಕ್ಕೂಟ ಇಟ್ಕೊಂಡಿದೆ. ಆದರೆ ಆಸನದ ವ್ಯವಸ್ಥೆ, ಸುಮಾರು 3.5 ಲಕ್ಷ ಆಸನದ ವ್ಯವಸ್ಥೆಯನ್ನು ಈ ವೇದಿಕೆಯಲ್ಲಿ ಮಾಡಲಾಗಿದೆ. ಅದನ್ನು ಕೂಡ ನಾವು ನೋಡ್ತಾ ಇರ್ಬೋದು. ವೇದಿಕೆಯ ಎದುರುಗಡೆ ಬಲಭಾಗದಲ್ಲಿ ಹಾಗೆ ಎಡಭಾಗದಲ್ಲಿ ಸುಮಾರು 100 ಎಕರೆಯಲ್ಲಿ ಈ ಒಂದು ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ 3.5 ಲಕ್ಷ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಮುಖ ವೇದಿಕೆಯಲ್ಲಿ ನಡೆಯುವಂತಹ ಭಾಷಣ ಇರ್ಬೋದು, ನಾಯಕರ ಒಂದು ಮಾತುಗಳಿರ್ಬೋದು, ಅದನ್ನು ಕೇಳೋದಕ್ಕೆ ಸುಮಾರು 23 LEDಗಳಲ್ಲಿ ಅದನ್ನು ಪ್ರದರ್ಶನ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇನ್ನು 11 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ 11 ಗಂಟೆಗೆ ಆಗಮಿಸಲಿದ್ದಾರೆ. ಅದಕ್ಕೂ ಮುನ್ನ ಮಾದಾರ ಚೆನ್ನಯ್ಯ ಶ್ರೀಗಳ ಪೀಠಕ್ಕೆ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆ ಸರ್ಕಾರದ ಸಚಿವರು ಪ್ರಿಯಾಂಕರಿಗೆ, ಶಿವರಾಜ್ ತಂಗಡಗಿ, SC ಮಹದೇವಪ್ಪ ಸೇರಿದಂತೆ ಸರ್ಕಾರದ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಒಂದು ಏಕೆಂದರೆ ಬರುವಂಥವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದು ಪ್ರಮುಖವಾಗಿ ಇಷ್ಟು ಲಕ್ಷ, ಸುಮಾರು 10 ಲಕ್ಷ ಜನ ಏನು ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅಷ್ಟು ಜನರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ನಾನ್ ವೆಜ್ ಊಟದ ವ್ಯವಸ್ಥೆಯನ್ನು ಈ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ. ಯಾಕೆಂದರೆ ಬೇರೆ ಸಮಾವೇಶಗಳನ್ನು ಕೂಡ ನಾವು ನೋಡಿದ್ದೇವೆ, ಎಲ್ಲೂ ಕೂಡ ನಾನ್ ವೆಜ್ ಊಟದ ವ್ಯವಸ್ಥೆಯನ್ನು ಮಾಡಲಾಗಿಲ್ಲ. ಆದರೆ ಇಲ್ಲಿ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಕ್ಕೊತ್ತಾಯಗಳಿಗಾಗಿ ಮಾಡ್ತಾ ಇರುವಂತಹ ಈ ಸಮಾವೇಶದ ಉದ್ದೇಶ ಪರೋಕ್ಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕೂಡ ಇದರ ಹಿಂದೆ ಇದೆ. ಹಾಗಾಗಿ ಈ ಬೃಹತ್ತು ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ರಾಮಚಂದ್ರಪ್ಪ ಅವರು ಇರ್ಬೋದು, ಮಾಜಿ ಮೇಯರ್ ರಾಮಚಂದ್ರಪ್ಪ ಇರ್ಬೋದು, ಕುರುಬರ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ರಾಮಚಂದ್ರಪ್ಪ, ಹಾಗೆ ದಲಿತ ಸಂಘಟನೆಗಳ ಮಾವಳ್ಳಿ ಶಂಕರ್ ಅವರು ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇರುವಂಥದ್ದು. ಇದರ ಹಿಂದೆ ರಾಜಕಾರಣಿಗಳು ಕೂಡ ಇದ್ದಾರೆ ಈ ಕಾರ್ಯಕ್ರಮದ ಹಿಂದೆ, ಅವರ ಒಂದು ಸಹಕಾರ ಕೂಡ ಇದೆ. ಪ್ರಮುಖವಾಗಿ ಅವನ್ನು ಹೇಳಿದಾಗೆ ಈಗ ಜಾತಿ ಗಣತಿ ವರದಿಯನ್ನು ಕೂಡಲೇ ಅನುಷ್ಠಾನ ಮಾಡಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯ ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ರವಾನಿಸುವಂಥ ಒಂದು ಪ್ರಯತ್ನ ಆಗಲಿದೆ. ಸಿದ್ದರಾಮಯ್ಯನವರ ಬಲ ಪ್ರದರ್ಶನ ಕೂಡ ಈ ಒಂದು ಕಾರ್ಯಕ್ರಮದ ಮೂಲಕ ಆಗಲಿದೆ ಪ್ರಭು. ಎಸ್, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಾವು ಚಿತ್ರದುರ್ಗದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಸಮಾವೇಶಕ್ಕೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ ಅಂತ. 11 ಗಂಟೆಗೆ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. DCM DKಶ್ ಇರ್ತಾರೆ, ಸಚಿವ ದ್ವೈರ್ ಇರ್ತಾರೆ ಕೂಡ, ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ ಇದು. ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶ ಅನ್ನುವಂಥ ಹೆಸರಿನಲ್ಲಿ ನಡೀತಾ ಇರುವಂತಹ ಅಹಿಂದ ಸಮಾವೇಶ. ಸಿದ್ದರಾಮಯ್ಯನವರು ಕೂಡ ಅಹಿಂದ ನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ. ಅವರ ಒಂದು ಶಕ್ತಿ ಪ್ರದರ್ಶನವೂ ಕೂಡ ಅಂತ ಹೇಳ್ಬೋದು. 3.5 ಲಕ್ಷ ಆಸನಗಳ ವ್ಯವಸ್ಥೆ, ಸುಮಾರು 10 ಲಕ್ಷ ಸಂಖ್ಯೆಯಲ್ಲಿ ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಿರೀಕ್ಷೆ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಈಗಾಗಲೇ ಜನ ಆಗಮಿಸ್ತಾ ಇದ್ದಾರೆ.